ಸಿರಗೊಪ್ಪ ತಾಲೂಕಿನ ಕುರುವಳ್ಳಿ ಗ್ರಾಮದ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ ಕುರುವಳ್ಳಿ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಪಾದ್ ರೆಡ್ಡಿ ಅವರು ರಕ್ತದಾನ ಶಿಬಿರ ಉದ್ಘಾಟನೆ ಮಾಡಿದ್ದರು. ನಂತರ ಮಾತನಾಡಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಯಾದ ವಿದ್ಯಾಶ್ರೀ ಅವರು, ಯಾವುದೇ ವ್ಯಕ್ತಿಗಳು ರಕ್ತದಾನ ಮಾಡುವುದರಿಂದ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಸಲು ಸಹಕಾರ ಮಾಡಬೇಕು. ಒಬ್ಬ ವ್ಯಕ್ತಿಯ ಆರೋಗ್ಯವಾಗಿ ಸದೃಢವಾಗಿರಲು ಕಾರಣ ರಕ್ತದಾನ. ರಕ್ತದಾನ ಮಾಡಬೇಕು, ಯುವಕರಿಗೆ ರಕ್ತದಾನ ನೀಡಬೇಕೆಂದು ಕರೆ ನೀಡಿದರು. ಸ್ಕೂಲ್ ಪ್ರೋಗ್ರಾಮ್ ಆಗಲಿ, ಆಮೇಲೆ ಪಂಚಾಯತ್ ಪ್ರೋಗ್ರಾಮ್ ಆಗಲಿ, ಸ್ಕೂಲ್ ಪ್ರೋಗ್ರಾಮ್ ಆಗಲಿ, ಬಿ ಎಸ್ ಸಿ ಪ್ರೋಗ್ರಾಮ್ ಆಗಲಿ, ಎಲ್ಲದಕ್ಕೂ ಇಲ್ಲಿವರೆಗೂ ಒಳ್ಳೆಯ ಸ್ಪಂದನೆಯಿಂದ ಕೊಟ್ಕೊಂಡು ಬಂದರೆ ಅದು. ಇನ್ನೊಂದು ಏನಂತಂದರೆ, ಇವಾಗ ನಮ್ಮ ಶ್ರೀಪಾದ್ ರೆಡ್ಡಿ ಅವರು ಪಂಚಾಯತ್ ಅಧ್ಯಕ್ಷ ಆದ್ಮೇಲಂತೂ ನಮಗೆ ಒಂಥರ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿಯಾಗ್ಬಿಡುತ್ತೆ. ಯಾಕಂದರೆ ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಸಣ್ಣ ಅವ್ರೇನು ಹೇಳಿದ್ರೆ, ಸಣ್ಣ ಹುಡುಗರು ಹೋದ್ರೂ ಸ್ಪಂದಿಸ್ತಾರೆ ಅಂತ, ಸಣ್ಣ ಹುಡುಗರು ಹೋದ್ರೂ ಸ್ಪಂದಿಸ್ತಾರೆ ಅಂತ, ಅದಂತೂ ನೂರಕ್ಕೆ ನೂರು ನಿಜ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಆ್ಯಕ್ಚುಲಿ ಹೋದ ವರ್ಷದಲ್ಲಿ ತುಂಬ ಕಡಿಮೆ ಆಗಿದೆ. ನಮಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಮಾಡಬೇಕಾಗಿತ್ತು. ಆದರೆ ಏನಂತಂದರೆ, ಕರೋನಾ ಸಲುವಾಗಿ ಕೊಡಕ್ಕೂ ಹೆದರಿಕೆ. ಈಗಲೂ ಕರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗಿದೆ. ಕರೋನಾ ಬಂದು ಹೋದವ್ರು ಕೊಟ್ಟಷ್ಟು ಇನ್ನೂ ಆ್ಯಂಟಿಬಾಡೀಸ್ ಜಾಸ್ತಿ ಇರ್ತವೆ, ಅದರಿಂದ ಒಳ್ಳೆಯದೇ ಆಗುತ್ತೆ. ಅಂದಂಗೆ ಕರೋನಾ ಬಂದವರು ಕೊಡಬಾರ್ದು ಅಂತಲೂ ಏನಿಲ್ಲ. ಆಮೇಲೆ ಬ್ಲಡ್ ಯಾರೇ ಡೊನೇಟ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಏನಂತಂದರೆ, ಒಂದು ವಯಸ್ಸಲ್ಲಿ ಇರೋರು ಮತ್ತು ಅವರು